ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೊನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಅರವತ್ತು ಅದೇ ರಸ್ತೆಯಲ್ಲಿ ಅದೇ ಸಮಯದಲ್ಲಿ ಒಂದು ಡಾಲರ್ ಅದೃಷ್ಟದ ಪುರುಷರನ್ನು ನಾನು ನಿಮಗೆ ತೋರಿಸುತ್ತೇನೆ ಅವರ ಪೈಜಾಮಾಗಳು ಹರಿದು ಹೋಗಿರುತ್ತವೆ ಮತ್ತು ಅವರು ಚಿಂದಿಯಲ್ಲಿ ಅವಮಾನಭರಿತರಾಗಿರುತ್ತಾರೆ ಅವರು ತಮ್ಮ ನಡುವನ್ನು ಹಗ್ಗಗಳಿಂದ ಹುರಿಗಳಿಂದ ಕಟ್ಟಿಕೊಂಡಿರುತ್ತಾರೆ ಪಿನ್ನುಗಳನ್ನು ಚುಚ್ಚಿಕೊಂಡಿರುತ್ತಾರೆ ಕಾಲು ಚೀಲಗಳಿಲ್ಲದ ಬೂಟುಗಳಿಂದ ಅವರ ಪಾದಗಳು ಚಾರಿಯ ಮಾರ್ಗದ ಉದ್ದಕ್ಕೂ ಚಲಿಸುತ್ತವೆ ಅವರ ಮುಖಗಳು ನಸುಕಂದು ಅವರ ಗಡ್ಡಗಳು ಉದ್ದ ಮತ್ತು ಅಡ್ಡಾದಿಡ್ಡಿಯಾಗಿವೆ ಅವರ ಕೂದಲಿನಂತೆ ಅವರ ಕೆಂಪಾಗುವ ಕೈಗಳು ಉಗುರುಗಳಂತೆ ಉಗುರಿನ ಮೇಲೆ ಕುಗ್ಗುತ್ತವೆ ಆ ಉಗುರುಗಳು ಹೊಸದಾಗಿ ಶ್ರೀಮಂತರ ಮೇಲೆ ಎಷ್ಟು ಸಮಯದವರೆವಿಗೆ ಅಂಟಿಕೊಳ್ಳುತ್ತವೆ ಅದರ ಬಗ್ಗೆ ಯಾವುದೇ ತಪ್ಪು ಮಾಡಬೇಡಿ ಆ ಭಾವನೆ ಬೆಳೆಯುತ್ತಿದೆ ಮತ್ತು ಬೇಗನೆ ಅಥವಾ ನಂತರದಲ್ಲಿ ಮುರಿಯುತ್ತದೆ ಕಳೆದ ರಾತ್ರಿ ಮಾತ್ರವೇ ನಾನು ಹದಿನಾಲ್ಕನೆಯ ರಸ್ತೆಯಲ್ಲಿ ನಡೆಯುತ್ತಿದ್ದೆ ಆ ರಸ್ತೆಯಲ್ಲಿ ಕೆಲವೇ ಕೆಲವು ಮನೆಗಳಿವೆ ಮತ್ತು ಒಂದರ ಮುಂದೆ ಬಾಗಿಲಿನಿಂದ ಕರ್ಬ್ ಸ್ಟೋನ್ಗೆ ಹೋಗುವ ಒಂದು ಮೇಲಾವರಣವಿತ್ತು ಅದರ ಅಡಿಯಲ್ಲಿ ಆಕರ್ಷಕವಾಗಿ ಧರಿಸಿರುವ ಹೆಂಗಸರು ತಮ್ಮ ಬೆಂಗಾಲ ಬೆಂಗಾವಲುಗಳೊಂದಿಗೆ ತಮ್ಮ ಗಾಡಿಗಳಿಂದ ತೆರೆದ ಬಾಗಿಲಿಗೆ ಹೋದರು ಅದರ ಮೂಲಕ ಬೆಳಕಿನ ಪ್ರವಾಹಗಳು ಮತ್ತು ಸಂಗೀತದ ಶಬ್ದಗಳು ಕೇಳಿಬಂದವು ನಾನು ಜನಸಂದಣಿಯ ದೊಡ್ಡ ಗುಂಪಿನೊಡನೆ ಒಂದು ಕ್ಷಣದಲ್ಲಿ ವಿವೇಚನೆಯಿಂದ ನಿಂತಿದ್ದೇನೆ ಮತ್ತು ಏನಾದರೂ ಮಾಡದಿದ್ದಲ್ಲಿ ಮತ್ತು ತ್ವರಿತವಾಗಿ ಮಾಡದ ಹೊರತು ಅನಿವಾರ್ಯವಾದ ಏಕಾಏಕಿ ಈ ಕಲ್ಪನೆಯು ಹುಟ್ಟಿಕೊಂಡಿತು ಅದು ಕೇವಲ ಅಸ್ತಿತ್ವದಲ್ಲಿದೆ ಆದರೆ ಉದ್ದೇಶಪೂರ್ವಕವಾಗಿ ಬೆಳೆಸಲ್ಪಟ್ಟಿದೆ ಅತ್ಯಂತ ಬಡವರಿಂದ ಬಹಳ ಶ್ರೀಮಂತರವರೆವಿಗೆ ಹೆಂಗಸರು ಮಾತನಾಡುವ ರೀತಿ ಕೇಳಿದರೆ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ ಅಸೂಯೆಯಿಂದ ಅಸೂಯೆ ಮಾರಣಾಂತಿಕ ಉಗ್ರತೆ ಅಗತ್ಯವಿರುವ ಪ್ರತಿಯೊಂದು ಅಂಶವೂ ಇತ್ತು ಬೇಕಾಗಿರುವುದು ಒಬ್ಬ ನಾಯಕ ಮಾತ್ರವೇ ಮಾನವ ಗುಲಾಮಗಿರಿಯ ಸ್ವೆಟರ್ ವ್ಯವಸ್ಥೆಯ ಭಯಾನಕ ಪರಿಸ್ಥಿತಿಗಳು ಮತ್ತು ಕಡಿಮೆ ಸಂಬಳದ ಕಾರ್ಮಿಕರ ಅಪಾರ ಸೈನ್ಯದ ದುಃಖಗಳು ಅಪಾರ ಸಂಪತ್ತಿನ ಐಷಾರಾಮಿ ಮತ್ತು ದುಂದುಗಾರಿಕೆಯೊಂದಿಗೆ ಜಗತ್ತು ವ್ಯತಿರಿಕ್ತವಾಗಿದೆ ಕೆಲವು ಸಮಯದ ಹಿಂದೆ ಲಂಡನ್ ಜರ್ನಲ್ ಹೀಗೆ ವರದಿ ಮಾಡಿದೆ ಒಬ್ಬ ಕೋಟ್ಯಾಧಿಪತಿಯ ಸಾಧಾರಣ ಮನೆ ಅ ಮಿಲಿನರೀಸ್ ಮಾಡೆಸ್ಟ್ ಹೋಮ್ ನ್ಯೂಯಾರ್ಕಿನ ಮಿಲಿಯಾಧಿಪತಿ ಮತ್ತು ರೈಲ್ವೆ ಅಧಿಪತಿಯಾದ ಮಿಸ್ಟರ್ ಕೊರ್ನೇಲಸ್ ವೆಂಡರ್ಬೆಲ್ಟ್ ಎಂಬಾತನು ನೃತ್ಯ ಕ್ರೀಡೆಯುಳ್ಳ ನೂತನ ಜಾಗವೊಂದನ್ನು ಈಗ ತಾನೇ ಪ್ರಾರಂಭಿಸಿದ್ದಾನೆ ವರ್ಷದ ಆರು ತಿಂಗಳಲ್ಲಿ ಹತ್ತು ಜನರು ವಾಸ ಮಾಡಬೇಕಾಗಿರುವ ಮತ್ತು ಉಳಿದ ಆರು ತಿಂಗಳಲ್ಲಿ ಮುಚ್ಚಿರುವ ಈ ಸಾಧಾರಣ ಗೃಹವು ಐವತ್ತೇಳನೆಯ ರಸ್ತೆ ಮತ್ತು ಏಳನೆಯ ಅವೆನ್ಯೂನಲ್ಲಿ ಮೂಲೆಯಲ್ಲಿ ನಿಂತಿರುತ್ತದೆ ಇದರಿಂದ ಅದರ ಮಾಲೀಕನಿಗೆ ಒಂದು ಸಾವಿರ ಮಿಲಿಯನ್ ಪೌಂಡ್ಗಳು ವೆಚ್ಚವಾಗುತ್ತಿದೆ ಅದು ಹೊರಗೆ ಸ್ಪ್ಯಾನಿಷ್ ಮಾದರಿ ಹೊಂದಿದೆ ಬೂದು ಬಣ್ಣದ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಕೆಂಪು ಮುಖದ ಗೋಪುರಗಳುಳ್ಳ ಕೋಟೆಯ ಮೇಲಿನ ಕೈಪಿಡಿ ಗೋಡೆಗಳನ್ನು ಹೊಂದಿದೆ ಅದು ಮೂರು ಮಹಡಿಯಷ್ಟು ಎತ್ತರವಾಗಿದ್ದು ಆಡಂಬರದ ಉಪ್ಪರಿಗೆ ಕೋಣೆಯನ್ನು ಹೊಂದಿದೆ ಇದರ ನೃತ್ಯಾಂಗಣವು ಎಪ್ಪತ್ತೈದು ಅಡಿಗಳಷ್ಟು ಉದ್ದ ಐವತ್ತು ಅಡಿಗಳಷ್ಟು ಅಗಲವುಳ್ಳದ್ದಾಗಿದ್ದು ಇದು ನ್ಯೂಯಾರ್ಕಿನಲ್ಲಿಯೇ ಅತ್ಯಂತ ವಿಶಾಲವಾದ ನೃತ್ಯಾಂಗಣವಾಗಿದೆ ಬಿಳಿ ಮತ್ತು ಬಂಗಾರದ ಬಣ್ಣಗಳಿಂದ ಹದಿನೈದನೇ ಲೂಯಿಸ್ ಶೈಲಿಯಲ್ಲಿ ಅಲಂಕರಿಸಲ್ಪಟ್ಟಿದೆ ಛತ್ತು ಅತ್ಯಂತ ದುಬಾರಿಯುಳ್ಳದ್ದಾಗಿದೆ ಮತ್ತು ಜೋಡಿ ಬುಗುರಿ ರೂಪದಲ್ಲಿ ತಯಾರಿಸಲ್ಪಟ್ಟಿದ್ದು ಚಿತ್ರಿಸಿದ ಅಪ್ಸರೆಗಳು ಮತ್ತು ಮನ್ಮಥರುಗಳಿಂದ ಆವರಿಸಲ್ಪಟ್ಟಿದೆ ಛಾವಣಿ ಕೆಳಗೆ ಗೋಡೆಯ ಅಲಂಕಾರದ ಸುತ್ತ ಸೂಕ್ಷ್ಮವಾದ ಮಾದರಿಯ ಹೂಗಳಿವೆ ಪ್ರತಿಯೊಂದು ಅದರ ಹೃದಯದಲ್ಲಿ ವಿದ್ಯುತ್ ಬೆಳಕನ್ನು ಹೊಂದಿದೆ ಆದರೆ ಅಪಾರವಾದ ಸ್ಫಟಿಕ ಗೊಂಚಲು ಮಧ್ಯದಿಂದ ನೇತಾಡುತ್ತದೆ ನೃತ್ಯ ಶಾಲೆ ಪ್ರಾರಂಭವಾಗುವ ರಾತ್ರಿಯಲ್ಲಿ ಗೋಡೆಯು ನೆಲದಿಂದ ಛಾವಣಿಯವರೆವಿಗೆ ಸಾವಿರ ಪೌಂಡ್ ವೆಚ್ಚದಲ್ಲಿ ಪ್ರಾಕೃತಿಕ ಹೂಗಳಿಂದ ಆವರಿಸಲ್ಪಟ್ಟಿದೆ ಮತ್ತು ಮನರಂಜನೆಯು ಅತಿಥೇಯನಿಗೆ ಐದು ಸಾವಿರ ಪೌಂಡ್ಗಳನ್ನು ವೆಚ್ಚ ಮಾಡುತ್ತದೆ ಮಹಲಿನ ಪಕ್ಕದಲ್ಲಿ ಅದರ ಗಾತ್ರದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ದುಬಾರಿಯಾದ ಉದ್ಯಾನವನವಿದೆ ಏಕೆಂದರೆ ಇದು ಕೇವಲ ಸಾಮಾನ್ಯ ನಗರದ ಗಾತ್ರದಲ್ಲಾಗಿದ್ದರೂ ಅದಕ್ಕೆ ಎಪ್ಪತ್ತು ಸಾವಿರ ಪೌಂಡ್ಗಳನ್ನು ಪಾವತಿಸಲಾಯಿತು ಮತ್ತು ನಿರ್ಮಿಸಲು ಕೆಲವು ಹೂವಿನ ಹಾಸಿಗೆಗಳಿಗೆ ಸ್ಥಳಾವಕಾಶ ಕಲ್ಪಿಸಲು ಇಪ್ಪತ್ತೈದು ಸಾವಿರ ಪೌಂಡ್ಗಳ ವೆಚ್ಚದ ಮನೆಯನ್ನು ಕಿತ್ತು ಹಾಕಲಾಯಿತು